ಪಬ್ಲಿಕ್ ಮಾಸ್ಟರ್ ವಿಡಿಯೋ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂದು ವಿಜಯಲಕ್ಷ್ಮಿ ಸಿಂಗ್ ಅವರನ್ನ ಮದುವೆ ಆಗೋದು ಸ್ವತಃ ಜೈ ಜಗದೀಶ್ಗೆ ಗೊತ್ತಿರಲಿಲ್ಲ ಹಾಗಾದ್ರೆ ಅವತ್ತು ಹೋಟೆಲ್ನಲ್ಲಿ ನಡೆದಿದ್ದೇನೋ ಗೊತ್ತಾ ಕನ್ನಡದ ಹಿರಿಯ ನಟರಲ್ಲಿ ಒಬ್ಬರಾದ ಜೈ ಜಗದೀಶ್ ಅವರ ಮದುವೆ ಕತೆ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ಅವರ ಬದುಕಿನಲ್ಲಿ ಅವರಿಗೇ ಗೊತ್ತಿಲ್ಲದೆ ಮದುವೆ ಆಯಿತು ಅಂದರೆ ನೀವು ನಂಬ್ತೀರಾ ನಂಬಲೇಬೇಕು ಆ ಇಂಟ್ರೆಸ್ಟಿಂಗ್ ಕಥೆಯನ್ನ ಹೇಳ್ತೀವಿ ಕೇಳಿ ನಾಯಕ ನಟ ಪೋಷಕ ನಟ ಖಳನಾಯಕ ಎಲ್ಲ ಪಾತ್ರಗಳಿಗೆ ಒಪ್ಪುವ ಕನ್ನಡದ ಹೆಸರಾಂತ ಕಲಾವಿದ ಜೈ ಜಗದೀಶ್ ಇತ್ತೀಚೆಗಷ್ಟೇ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಕೂಡ ಭಾಗವಹಿಸಿದ್ರು ಬಿಗ್ ಬಾಸ್ನಲ್ಲಿಯೇ ತನ್ನ ಮನದಾಳದ ನೋವನ್ನು ಹಂಚಿಕೊಂಡ್ರು ಹೌದು ಜಗದೀಶ್ ಅವರ ವೈಯಕ್ತಿಕ ಬದುಕಿನ ಬಗೆಗೆ ಯಾರೂ ಊಹಿಸಿಯೇ ಇರದ ಸ್ಫೋಟಕ ವಿಚಾರವನ್ನ ಅವರೇ ಹೇಳಿಕೊಂಡಿದ್ರು ನಿಮಗೂ ಗೊತ್ತಿರಬಹುದು ಜೈ ಜಗದೀಶ್ ಅವರ ವೈವಾಹಿಕ ಬದುಕಿನ ಬಗೆಗೆ ಲಕ್ಷ್ಮಿ ಅವರನ್ನ ಮದುವೆಯಾಗುವ ಮುನ್ನವೇ ಜಗದೀಶ್ ಅವರಿಗೆ ಅದಾಗಲೇ ಒಂದು ಮದುವೆಯಾಗಿ ಹೋಗಿತ್ತು ರೂಪಾ ಎನ್ನುವವರನ್ನ ಮದುವೆಯಾಗಿ ಒಂದು ಮುದ್ದಾದ ಹೆಣ್ಣು ಮಗು ಕೂಡ ಇತ್ತು ಆದರೆ ಇಬ್ಬರ ಮಧ್ಯೆ ಹೊಂದಾಣಿಕೆ ಆಗದ ಕಾರಣ ಇಬ್ಬರು ಪರಸ್ಪರ ಒಪ್ಪಿ ವಿಚ್ಛೇದನವನ್ನ ಪಡೆದುಕೊಂಡಿದ್ರು ವಿಚ್ಛೇದನದ ಬಳಿಕ ಜಯ ಜಗದೀಶ್ ಮಂಕಾಗಿ ಹೋಗಿದ್ರು ದೂರದ ಹೋಟೆಲ್ ಒಂದರಲ್ಲಿ ಕಾಲ ಕಳೆಯಲು ಶುರು ಮಾಡಿದ್ರು ಆ ಸಮಯದಲ್ಲಿಯೇ ಜಯ ಜಗದೀಶ್ ಬಾಳಿಗೆ ಬೆಳಕಾಗಿ ಬಂದವರು ವಿಜಯಲಕ್ಷ್ಮಿ ಸಿಂಗ್ ಇಬ್ಬರು ಸಿನಿಮಾದಲ್ಲಿ ಒಟ್ಟಾಗಿ ನಟಿಸ್ತಿದ್ರು ಆ ವೇಳೆ ಇವರಿಬ್ಬರ ಮಧ್ಯೆ ಪ್ರೇಮಾಂಕುರವಾಗ್ತದೆ ಕತ್ತಲಲ್ಲಿ ಬದುಕು ಸಾಗಿಸುತ್ತಿದ್ದ ಜಗದೀಶ್ ಅವರ ಬಾಳಿಗೆ ನಂದಾ ದೀಪವಾಗಿ ವಿಜಯಲಕ್ಷ್ಮಿ ಸಿಂಗ್ ಅವರು ಎಂಟ್ರಿ ಕೊಡ್ತಾರೆ ಆದರೆ ವಿಜಯಲಕ್ಷ್ಮಿ ಅವರನ್ನ ಜೈ ಜಗದೀಶ್ ಮನಸಾರಿ ಪ್ರೀತಿಸಿದ್ರು ಕೂಡ ಮದುವೆಯಾಗಲು ಹಿಂದೇಟು ಹಾಕ್ತಿದ್ರು ಆಗ ಜೈ ಜಗದೀಶ್ ಅವರಿಗೆ ಗೊತ್ತಾಗದ ಹಾಗೆ ಅವರನ್ನೇ ವಿಜಯಲಕ್ಷ್ಮಿ ಮದುವೆಯಾಗಿದ್ದಾರೆ ಅಂದ್ರೆ ನೀವು ನಂಬಲೇಬೇಕು ಹೌದು ಒಂದು ದಿನ ಮೈಸೂರಿಗೆ ಹೋಗಿದ್ದ ಜೈ ಜಗದೀಶ್ ಅವರಿಗೆ ವಾಪಸ್ ಬರುವ ಒಂದು ಫೈವ್ ಸ್ಟಾರ್ ಹೋಟೆಲ್ಗೆ ಬರಲಿಕ್ಕೆ ವಿಜಯಲಕ್ಷ್ಮಿ ಹೇಳ್ತಾರೆ ಅದರಂತೆ ಜಯ ಜಗದೀಶ್ ಅವರು ಕೂಡ ಸುಮಾರು ಹನ್ನೊಂದು ಮೂವತ್ತರ ಹೊತ್ತಿಗೆ ಬರ್ತಾರೆ ಇವತ್ತು ತನ್ನ ಮದುವೆ ಅನ್ನೋ ಚಿಕ್ಕ ಸುಳಿವು ಕೂಡ ಅವರಿಗೆ ಇರೋದಿಲ್ಲ ಹೋಟೆಲ್ಗೆ ಬರ್ತಿದ್ದಂತೆ ವಿಜಯಲಕ್ಷ್ಮಿ ಅವರು ಇವತ್ತು ನಮ್ಮ ಮದುವೆ ಅಂತ ಹೇಳ್ತಾರೆ ಆಗ ಜಯ ಜಗದೀಶ್ ಅವರಿಗೆ ಒಂದು ಕ್ಷಣ ಶಾಕ್ ಆದರೂ ಸುಮ್ಮನೆ ತಾಳಿ ಕಟ್ತಾರೆ ಅಷ್ಟಕ್ಕೂ ನೀವು ಕೇಳಬಹುದು ವಿಜಯಲಕ್ಷ್ಮಿ ಅವರು ಯಾಕೆ ಆ ರೀತಿ ದಿಢೀರ್ ನಿರ್ಧಾರ ತೆಗೆದುಕೊಂಡ್ರು ಅಂತ ಸ್ನೇಹಿತರೆ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ವಿವಾಹದ ಬಗ್ಗೆ ಒತ್ತಡ ಇದ್ದದ್ರಿಂದ ಅವರು ಜಾಸ್ತಿ ದಿನಕ್ಕಾದ್ರೆ ಸಮಸ್ಯೆ ಆಗ್ತದೆ ಅಂತ ಈ ನಿರ್ಧಾರ ಮಾಡ್ತಾರೆ ಅದೇನೇ ಯೋಚಿಸಿದ್ರು ಇಬ್ಬರ ಮದುವೆಯಂತೂ ಆಗಿ ಹೋಗಿದೆ ಮೂವರು ಮುದ್ದಾದ ಹೆಣ್ಣು ಮಕ್ಕಳು ಸಹ ಈ ಜೋಡಿಗಿದೆ ಈಗಲೂ ಸಹ ಎಸ್ಟೇಟ್ ಇನ್ನಿತರ ಕಡೆ ಹೋಗುವಾಗ ಸಕುಟುಂಬ ಸಮೇತರಾಗಿ ಅಂದರೆ ಜಯ ಜಗದೀಶ್ ಅವರ ಮೊದಲನೇ ಹೆಂಡತಿ ಹಾಗೂ ಮಗಳನ್ನು ಸಹ ವಿಜಯಲಕ್ಷ್ಮಿ ಅವರು ಆಮಂತ್ರಿಸ್ತಾರಂತೆ ವಿಜಯಲಕ್ಷ್ಮಿ ಅವರ ಅನ್ಯೋನ್ಯತೆ ಜಯ ಜಗದೀಶ್ ಮೇಲಿನ ಅವರ ಪ್ರೀತಿ ಮದುವೆಗೆ ಅವರು ತೆಗೆದುಕೊಂಡ ನಿರ್ಧಾರದ ಬಗ್ಗೆ ನೀವೇನ್ ಹೇಳ್ತೀರಾ